ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವ ದೇವರ ಕೆಲಸವನ್ನ ಪ್ರಾರಂಭ ಮಾಡುವ ಮುನ್ನ ಮೊದಲ ಪೂಜೆಯನ್ನ ಗಣೇಶನಿಗೆ ಸಲ್ಲಿಸುವುದು ಸಂಪ್ರದಾಯ. ಏಕದಂತ, ವಕ್ರತುಂಡ, ಲಂಬೋದರ, ವಿಘ್ನೇಶ ಎಂಬುವಂತಹ ಹೆಸರಿನಿಂದ ಕರೆಯಲ್ಪಡುವಂತಹ ಗಜಾನನನು ಈ ಕ್ಷೇತ್ರದಲ್ಲಿ ನೆಲೆ ನಿಂತು ತನ್ನ ಬಳಿ ಪ್ರಶ್ನೆಗಳನ್ನ ಒತ್ತು ತರುವಂತಹ ಭಕ್ತರಿಗೆ ಉತ್ತರವನ್ನ ನೀಡುತ್ತಿದ್ದಾನೆ. ಅಲ್ಲದೆ ಈ ಸ್ಥಳದಲ್ಲಿ ಪಾರ್ವತಿ ಪರಮೇಶ್ವರರು ಅರ್ಧನಾರೇಶ್ವರರ ರೂಪದಲ್ಲಿ ನೆಲೆ ನಿಂತು ಬರುವಂತಹ ಭಕ್ತರಿಗೆ ಸಕಲವನ್ನ ಪೊರೆಯುತ್ತಿದ್ದಾರೆ. ಬನ್ನಿ, ಹಾಗಾದರೆ ತಡ ಮಾಡದೆ ಇಂದಿನ ಸಂಚಿಕೆಯಲ್ಲಿ ಗಣಪತಿಯು ಪಾರ್ವತಿ ಪರಮೇಶ್ವರನ ಜೊತೆಯಲ್ಲಿ ನೆಲೆಸಿರತಕ್ಕಂತಹ ಸನ್ನಿಧಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿದುಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡದೆ ನಾವು ಮಾಡುವಂತ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತದೆ. ಗರ್ಗೇಶ್ವರಿ ಎಂಬುವಂತಹ ಹಳ್ಳಿಯಲ್ಲಿ ಪಾರ್ವತಿ ಪರಮೇಶ್ವರರು ಅರ್ಧ ನಾರೇಶ್ವರ ರೂಪದಲ್ಲಿ ನೆಲೆ ನಿಂತು ಇಲ್ಲಿಗೆ ಬರುವಂತಹ ಭಕ್ತರನ್ನ ಅರಸುತ್ತಿದ್ದು, ಬಹಳ ಹಿಂದೆ ಗರ್ಗ ಎಂಬುವಂತಹ ಋಷಿಗಳೊಬ್ಬರು ಈ ಸ್ಥಳದಲ್ಲಿ ತಪಸ್ಸು ಮಾಡಿದರಂತೆ. ಅವರ ತಪಸ್ಸಿಗೆ ಮೆಚ್ಚಿ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ಲಿಂಗ ರೂಪಿಗಳಾಗಿ ನೆಲೆ ನಿಂತರು ಎಂದು ಇಲ್ಲಿನ ಸ್ಥಳ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ದೇಗುಲವನ್ನ ಮಧ್ಯ ಕಾಶಿ ಎಂದೇ ಕರೆಯಲಾಗುತ್ತದೆ. ಪ್ರಾಂಗಣ, ಗೋಪುರ, ಪ್ರದಕ್ಷಿಣಾ ಪಥವನ್ನ ಹೊಂದಿರುವಂತಹ ಇಲ್ಲಿನ ಗರ್ಭಗುಡಿಯ ಒಳಗಡೆ ಸ್ವಾಮಿಯ ಬೃಹತ್ ಲಿಂಗವಿದ್ದು ಈ ದೇವರನ್ನ ಪ್ರಸನ್ನ ಪಾರ್ವತಿಯ ಸಮೇತ ಗರ್ಗೇಶ್ವರ ಎಂದು ಕರೆಯಲಾಗುತ್ತದೆ. ಇನ್ನು ಈ ಕ್ಷೇತ್ರದಲ್ಲಿ ಪಾರ್ವತಿ ಪರಮೇಶ್ವರನನ್ನ ಒಂದೇ ಲಿಂಗದಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಇಲ್ಲಿನ ಶಿವನ ಲಿಂಗವು ಸ್ಫಟಿಕ ಲಿಂಗವಾಗಿದ್ದು ಈ ದೇವನು ಐದು ಮುಖವನ್ನ ಹೊಂದಿರುತ್ತಾನೆ. ಹೀಗಾಗಿ ಇದೊಂದು ಅತಿ ಅಪರೂಪವಾದ ಶಿವನ ದೇವಾಲಯವಾಗಿದೆ. ಇನ್ನು ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಏನೆಂದರೆ ದೇಗುಲದ ಹೊರ ಪ್ರಾಂಗಣದಲ್ಲಿ ಶ್ರೀ ಶಂಕರಾಚಾರ್ಯರು ಮಂತ್ರಿಸಿ ಇಟ್ಟಿರತಕ್ಕಂತಹ ಯಕ್ಷ ಪ್ರಶ್ನೆ ಗಣೇಶನ ವಿಗ್ರಹ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ತಮ್ಮ ಮನದಲ್ಲಿರ್ತಕ್ಕಂತಹ ಕೋರಿಕೆಗಳು ನೆರವೇರುತ್ತದೋ ಇಲ್ಲವೋ ಎಂದು ಈ ಗಣೇಶನ ಬಳಿ ಉತ್ತರವನ್ನ ಪಡೆಯಬಹುದಾಗಿರುತ್ತದೆ. ಯಾವುದಾದರೂ ಸಂಕಲ್ಪವನ್ನ ಮಾಡಿಕೊಂಡು ಇಲ್ಲಿನ ಗಣಪತಿಯನ್ನ ಎತ್ತಿದರೆ ಗಣಪತಿಯ ವಿಗ್ರಹವು ಸಲೀಸಾಗಿ ಕೈಗೆ ಬಂದರೆ ಕೈ ಹಾಕಿದ ಕೆಲಸ ಆಗುತ್ತದೆ ಎಂದು ಅರ್ಥ. ಒಂದು ವೇಳೆ ಗಣೇಶನ ಮೂರ್ತಿ ಕೈಗೆ ಬರದೆ ಹೋದರೆ ಕೆಲಸ ಆಗೋದಿಲ್ಲ ಎಂಬುವಂತಹ ಅರ್ಥವಾಗಿರುತ್ತದೆ. ಇನ್ನು ಇಲ್ಲಿ ನೆಲೆಸಿರುವಂತಹ ಗಣಪತಿಯ ಬಳಿ ಜನರು ನಮ್ಮ ಕೆಲಸಗಳು ಆದರೆ ನಿನಗೆ ಕೈಲಾದ ಸೇವೆಗಳನ್ನ ಮಾಡ್ತೀವಿ ಎಂದು ಹರಕೆ ಹೊತ್ತಿಕೊಳ್ತಾರೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಭಕ್ತರು ಬಂದು ಈ ಗಣೇಶನ ಬಳಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿರುತ್ತದೆ. ಶನಿವಾರ ಮತ್ತು ಭಾನುವಾರದ ದಿನಗಳಲ್ಲಿ ಮಾತ್ರ ಗಣಪತಿಯ ಬಳಿ ಭಕ್ತರಿಗೆ ಪ್ರಶ್ನೆ ಕೇಳುವಂತಹ ಅವಕಾಶ ದೊರಕುತ್ತದೆ. ಇವೆರಡು ದಿನಗಳು ಬೆಳಗ್ಗೆ 9 ಮಧ್ಯಾಹ್ನ 1 ಸಾಯಂಕಾಲ 4 to 7 ಗಣೇಶನ ಬಳಿ ಭಕ್ತರು ಪ್ರಶ್ನೆಯನ್ನ ಕೇಳಬಹುದಾಗಿದ್ದು ಉಳಿದ ದಿನಗಳಲ್ಲಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಜರುಗಿಸಲಾಗುತ್ತದೆ. ಇನ್ನು ನಿತ್ಯವೂ ಇಲ್ಲಿ ನೆಲೆಸಿರುವಂತಹ ದೇವರಿಗೆ ಅಭಿಷೇಕ ಸಹಿತ ಪೂಜೆಯನ್ನ ಮಾಡಲಾಗ್ತಾ ಇದ್ದು ಸಂಕಷ್ಟಿ ಮಹಾಶಿವರಾತ್ರಿ ಕಾರ್ತಿಕ ಮಾಸದ ಸಮಯದಲ್ಲಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಈ ಪರಮಾತ್ಮನನ್ನ ನಿತ್ಯ ಬೆಳಗ್ಗೆ 8 ಮಧ್ಯಾಹ್ನ 1 ಹಾಗೂ ಸಾಯಂಕಾಲ 4 to 9 ದರ್ಶನ ಮಾಡಬಹುದಾಗಿರುತ್ತದೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ದೇವರಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಹಣ್ಣುಕಾಯಿ ಸೇವೆಗಳನ್ನ ಮಾಡಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದೇಗುಲದ ದೂರವಾಣಿ ಸಂಖ್ಯೆಯಾದ 9449910969 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದಾಗಿರುತ್ತದೆ. ಪುರಾಣ ಪ್ರಸಿದ್ಧವಾದಂತಹ ಈ ಆಲಯವು ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತಾಲೂಕಿನ ಗರ್ಗೇಶ್ವರಿ ಎಂಬುವಂತಹ ಊರಿನಲ್ಲಿದೆ. ಇನ್ನು ಈ ಕ್ಷೇತ್ರವು ಬೆಂಗಳೂರಿನಿಂದ 143 km, ಮೈಸೂರಿನಿಂದ 31 km, ಟಿ ನರಸೀಪುರದಿಂದ ಕೇವಲ 4.1 km ದೂರವಿದೆ. ಇನ್ನು ಟಿ ನರಸೀಪುರ ಉತ್ತಮವಾದ ರಸ್ತೆ ಸಂಪರ್ಕವನ್ನ ಹೊಂದಿದ್ದು ನೀವು ಸಹ ಈ ಅಪರೂಪವಾದ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ ಎಂದಲ್ಲಿ ಒಮ್ಮೆ ಭೇಟಿ ನೀಡಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ. ಇನ್ನು ಇಂದಿನ ವಿಡಿಯೋ ನಿಮಗೇನಾದ್ರೂ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿವ್ಯ ಕ್ಷೇತ್ರದೊಂದಿಗೆ ಇನ್ನೊಂದು ಅಪರೂಪವಾದ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು, ಪಂಡಿತ್ ಜೋಶಿ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮಾಟ ಮಂತ್ರ ನಿವಾರಣೆ, ವಶೀಕರಣ, ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು. ಕರೆ ಮಾಡುವ ಸಂಖ್ಯೆ 9663375851.